13ನೇ ಸರ್ಗ ಪ್ರಾರಂಭ ಆಗುತ್ತೆ. ಈ ಅಶ್ವಮೇಧ ಯಾಗ ಅನ್ನೋದು ಒಂದು ದಿವಸ, ಒಂದು ವಾರ, ಒಂದು ತಿಂಗಳಲ್ಲಿ ಆಗೋದಲ್ಲ, ಅದು ಸುಮಾರು ದಿವಸ ನಡ್ಕೊಂಡು ಹೋಗುತ್ತೆ. ಈಗ 13ನೇ ಸರ್ಗದಲ್ಲಿ ಬರುವಂತಹದ್ದು ಏನು ಅಂದ್ರೆ, ಯಜ್ಞಾಶ್ವವನ್ನು ಕಳಿಸ್ಬಿಟ್ಟಿದ್ದಾರೆ, ಹೋಗ್ತಾ ಇದೆ, ಎಲ್ಲಿ ಬೇಕಾದಲ್ಲಿ ಹೋಗ್ತಾ ಇದೆ, ಅದ್ರ ಹಿಂದೆ ಸೈನಿಕರು, ಅದ್ರ ಹಿಂದೆ ಋತ್ವೀಜರು ಎಲ್ಲ ಹೋಗ್ತಾ ಇದ್ದಾರೆ. ಇದು ಹೋಗಿ 8 ದಿವಸ ಆಯ್ತು ಗೊತ್ತಾ, ಒಂದ್ ವರ್ಷ ಕುದುರೆ ಹಾಗೆ ಹೋಗ್ತಾ ಇದೆ ಎಲ್ಲ ಕಡೆ. ಮತ್ತೊಂದು ವಸಂತ ಮಾಸ ಬಂತು, ಒಂದ್ ವರ್ಷ ಪೂರ್ತಿ ಆಯ್ತು, ಮತ್ತೊಂದು ವಸಂತ ಮಾಸ ಬಂತು. ಆಗ ದಶರಥ ಫೈನಲ್ ಯಜ್ಞ ಮಾಡ್ಬೇಕಲ್ಲ, ಕೊನೆ ಯಜ್ಞ, ಪೂರ್ಣಾಹುತಿ ಆಗ್ಬೇಕು, ಅದಕ್ಕೋಸ್ಕರ ತಿದ್ದಾಗ್ಬೇಕು. ಗುರುಗಳಾದ ವಶಿಷ್ಠರನ್ನ ಹೋಗಿ ಕಾಲು ಮುಟ್ಟು ನಮಸ್ಕಾರ ಮಾಡಿ ಹೇಳಿದ, ಗುರುಗಳೇ ಅಶ್ವಮೇಧವನ್ನು ನಡೆಸ್ಕೊಡ್ಬೇಕು ಈಗ ನನಗೆ, ತಾವೆಲ್ಲ ನನ್ನ ಮೇಲೆ ಪ್ರೀತಿ ಇಟ್ಟಿದ್ದೀರಿ, ಆಶೀರ್ವಾದ ಮಾಡಿದ್ದೀರಿ, ಯಜ್ಞ ಭಾರವನ್ನು ತಾವು ವಹಿಸ್ಕೊಳ್ಬೇಕು ಅಂತ ಹೇಳಿದ. ವಶಿಷ್ಠ ಹೇಳಿದ, ರಾಜ ನೀನ್ ಹೇಳದಂತೆ ಎಲ್ಲಾನು ನಡೆಸ್ಕೊಡ್ತೀನಿ, ಚಿಂತೆ ಮಾಡ್ಬೇಡ. ಹಿರಿಯರನ್ನೆಲ್ಲ ಕರೆಸು, ಯಾರು ಪುರೋಹಿತರಿದ್ದಾರೋ, ಯಾರು ಈ ವ್ಯವಸ್ಥೆ ಎಲ್ಲ ತಿಳ್ಕೊಂಡಿದ್ದ ಅವ್ರನ್ನ ಕರೆಸು ಎಲ್ಲರೂ. ಅದ್ರ ಜೊತೆಗೆ ಬಹಳ ಚಂದ ಇದು, ಯಾಗೋಪಕರಣಗಳನ್ನು ನಿರ್ಮಾಣ ಮಾಡಬಹುದಾದಂತ ಶಿಲ್ಪಿಗಳು, ಬಡಗಿಗಳು ಎಲ್ಲರನ್ನು ಕರೆಸ್ಬೇಕು. ಯಾರ್ಯಾರು ಬಂದ್ರು ಅಂತ ಬರೀತಾರ ಅವ್ರು, ಎಷ್ಟು ಚೆನ್ನಾಗಿದೆ ಬರೆಯುವುದನ್ನು ನೋಡಿ. ಸ್ವರೂಪವನ್ನು ಬಲ್ಲಂತ ಚಿತ್ರಕಾರರು ಬರಬೇಕು, ಬಡಗಿಗಳು ಬರಬೇಕು, ನೆಲ ಅಗಿಯೋರು ಬರಬೇಕು, ಲೆಕ್ಕಪತ್ರ ಇಡೋರು ಬರಬೇಕು, ಕುಶಲ ಕಲಾವಿದರು ಬರಬೇಕು, ನಟರು ಬರಬೇಕು, ನರ್ತಕರು ಬರಬೇಕು, ಶಾಸ್ತ್ರಜ್ಞರು ಬರಬೇಕು, ಜ್ಞಾನಿಗಳು ಬರಬೇಕು, ಸಜ್ಜನರು ಬರಬೇಕು, ಇವರೆಲ್ಲಾರನು ಕರೆಸ್ಕೊಂಬಿಡು ಅಂತ ಹೇಳ್ತಾರೆ. ಎಲ್ಲರೂ ಕರೆಸ್ಕೊಂಬರ್ತಾರೆ. ಹೇಳೋದು ಕತೆ ಸುಲಭ, ನಾನು ಕರೆಸ್ಕೊಂಬಿಟ್ರು ಅಂದ್ರೆ ಒಂದ್ ದಿವಸದಲ್ಲಿ ಬರ್ತಾರೆ, ಒಂದ್ ವಾರ, ಒಂದ್ ತಿಂಗಳಾಗಿರ್ಬೇಕು ಎಲ್ಲರೂ ಬರ್ಬೇಕಾದ್ರೆ. ಅವ್ರನ್ನೆಲ್ಲ ಕರ್ಕೊಂಡು ಹೇಳ್ತಾ ನೋಡಿ, ರಾಜಾಜ್ಞೆಯಂತೆ ನೀವೆಲ್ಲ ಯಜ್ಞ ಕಾರ್ಯಕ್ಕೆ ಸಿದ್ಧರಾಗ್ಬೇಕಪ್ಪ, ದೊಡ್ಡ ಯಜ್ಞ, ಸಣ್ಣದಲ್ಲ ಇದು, ಏನ್ ಮಾಡ್ಬೇಕು ಅಂತ ಹೇಳ್ತಾನೆ. ಇತ್ತೀಚೆಗೆ ನಾವು ರಾಮನ ಗುಡಿ ಅಯೋಧ್ಯೆಯಲ್ಲಿ ಸ್ಥಾಪನೆ ಆದದ್ದನ್ನು ನೋಡಿದ್ವಿ, ಬಾಲರಾಮ ಸ್ಥಾಪನೆ ಮಾಡಿದ್ದನ್ನು ನೋಡಿದ್ವಿ. ಅಲ್ಲಿ ಹೇಳಿದ್ರು 7,000 ಜನ ಬರ್ತಾರೆ, ಅವರು VIPs ಅವ್ರಿಗೆಲ್ಲ ಅಕಾಮಡೇಷನ್ ಹ್ಯಾಗ್ ಮಾಡಿದ್ರು, ಏರ್ ಕಂಡೀಷನ್ ಟೆಂಟ್ ಮಾಡಿದ್ರು, ಒಂದು ಟೆಂಟ್ ಇಂದ ನಗರ ಮಾಡಿಬಿಟ್ಟಿದ್ರು. ಏನು ಭಾರಿ ಭಾರಿ ಆಯ್ತು ಅಂತ ಹೋಗಿ ಬಂದವ್ರು ಹೇಳ್ತಾ ಇದ್ರು, ಸರ್ ಆ ಟೆಂಟ್ ಒಳಗಡೆ ಹೋದ್ರೆ 5-star ಹೋಟೆಲ್ ಅದು, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ, ಒಂದೊಂದು ಎಲ್ಲ ಅಟ್ಯಾಚ್ಡ್ ಬಾತ್ರೂಮ್ ಎಲ್ಲ ಭರ್ಜರಿ ಮಾಡಿದ್ದಾರೆ. ಅದು ನೋಡಿ ಬಹಳ ದೊಡ್ಡದ ಅನಿಸ್ತಿತ್ತಲ್ಲ ನಮಗೆ, ಇದನ್ನ ನೋಡ್ಬೇಕಿದ್ ಹ್ಯಾಗ್ ಮಾಡಿದ್ದಾರೆ ಅಂತ ಅವ್ರು ಹೇಳ್ತಾರೆ. ವಶಿಷ್ಠ ಹೇಳ್ತಾರೆ, 1,000 ಗಟ್ಟಲೆ ಇಟ್ಟಿಗೆ ತರಬೇಕು, ಯಾಗಕ್ಕೆ ಬರುವ ರಾಜರು ಇಳ್ಕೊಳ್ಳೋದಕ್ಕೆ ಯೋಗ್ಯವಾದಂತ ಭವನಗಳ ನಿರ್ಮಾಣ ಆಗ್ಬೇಕು, ಮನೆ ನಿರ್ಮಾಣ ಆಗ್ಬೇಕು. ಕ್ಷಣಕ್ಕೆ ನೀವು ನೋಡಿರ್ಬೇಕು, ನಾನು ನೋಡಿದ್ದೆ ಒಂದ್ಸಲ ಒಲಿಂಪಿಕ್ ಸಿಟಿ ಅಂತಿದೆ ಅಮೆರಿಕದಲ್ಲಿ, ಒಲಿಂಪಿಕ್ ಲಾಸ್ ಏಂಜಲೀಸ್ ಅಲ್ಲಿ ಒಲಿಂಪಿಕ್ ಮಾಡಿದ್ರಲ್ಲ, ಬರೋರಿಗೆಲ್ಲ ಒಲಿಂಪಿಕ್ ಆಡೋಕ್ ಬರ್ತಾರಲ್ಲ ಹುಡುಗರೆಲ್ಲ, ಬೇರೆ ಬೇರೆ ದೇಶದಿಂದ ಬರ್ತಾರೆ ಕ್ರೀಡಾಪಟುಗಳು, ಇರೋಕ್ ವ್ಯವಸ್ಥೆ ಒಲಿಂಪಿಕ್ ಸಿಟಿ ಅಂತ ಕರೀತಾರೆ ಅದನ್ನ. ಅಮೇಝಿಂಗ್ ಅಪ್ಪ, ನಾನು ರಷ್ಯಾದಲ್ಲಿ ಕಂಡಿದ್ದೆ ಅದನ್ನ. ಒಲಿಂಪಿಕ್ 1980 ಒಲಿಂಪಿಕ್ಸ್ ಆಯ್ತು, ಅದ್ರ ಮೊದಲು ನಾನು ಕಂಡದ್ದು ಅಪರೂಪ ಅಂದ್ರೆ ಅಪರೂಪ, ಅದು ನಿಮ್ಗೆ ಹೇಳ್ಬಿಡ್ಬೇಕು ಅದನ್ನ, ಸ್ವಲ್ಪ ದಾರಿ ಈ ಕಡೆ ಹೋದ್ರೂ ಅಡ್ಡಿಯಿಲ್ಲ. ಅಲ್ಲಿ ರಷ್ಯಾದಲ್ಲಿ ವಿಚಿತ್ರ ಕೆಲಸಪ್ಪ ಮಾಡೋದವರು, 24-hour ಹೌಸಸ್ ಅಂತ ಹೆಸರು ಅದಕ್ಕೆ, ಅಂದ್ರೆ 24 ತಾಸಲ್ಲಿ ಮನೆ ಕಂಪ್ಲೀಟ್. ನಾನು ನಂಬಕ್ಕಾಗ್ಲಿಲ್ಲ, ನಮ್ಮಲ್ಲಿ ಕಟ್ಟಿದ್ರೆ 2.5 ವರ್ಷ ಕಟ್ತಾರೆ ಮನೆಯಲ್ಲಿ, 24 ತಾಸಲ್ಲಿ ಹೆಂಗ್ ಮಾಡ್ತಾರ ಅವರು. ಹೋಗಿ ನೋಡಿದ್ರೆ ನನ್ ಬೆರಗಾಗ ಹೋಯ್ತದ, ಎಲ್ಲ ಮಷಿನ್, ಆ ಗೋಡೆ ಬದಲೇ ಪ್ರೀ ಕಾಸ್ಟ್ ಮಾಡಿ ಇಟ್ಟಿದ್ದ, ಇವು ಬರ್ತಾ ಇದೆ ಇಂಡಿಯಾಗ ಬಂದಿದೆ ಈಗೆಲ್ಲ, ಈಗ ಪ್ರೀ ಕಾಸ್ಟ್ ಮಾಡಿಬಿಡ್ತಾರೆ, ಗೋಡೆಗಳನ್ನ ರೆಡಿ ಮಾಡಿ ಇಟ್ಬಿಡ್ತಾರೆ, ಮಾಸ್ಟರ್ ಪ್ಲಾನ್ ರೆಡಿ ಇದೆ, ಸಿಮೆಂಟ್ ಇದ್ದ ಸ್ಲ್ಯಾಬ್ಸ್ ಪೂರ ಗೋಡೆ, ಇಟ್ಟಿಗೆ ಇಲ್ಲ ಏನೂ ಇಲ್ಲ. ಆಮೇಲೆ ಅಲ್ಲಿ ಎಲ್ಲಿ ಕಿಟಕಿ ಮಾಡ್ಬೇಕು ಕಟ್ ಮಾಡಿ ಇಟ್ಬಿಟ್ಟಿರ್ತಾರೆ, ಎಲ್ಲಿ ಬಾಗಿಲ ಕಟ್ ಮಾಡಿ ಇಟ್ಟಿರ್ತಾರೆ. ಅದನ್ನು ಕಲ್ಪನೆ ಮಾಡ್ಕೊಳ್ಳಿ, ಒಂದ್ ಮಷಿನ್ ಬರುತ್ತೆ, ಕರ್ರ ನೆಲ ಕೊರಿತದೆ, ನೆಲ ಕೊರಿತದೆ, ಸುಮಾರು 1.5 ಅಡಿ 2 ಅಡಿ ಕೊರಿತದೆ, ಕರ್ರ ಕೊರಿತದೆ, ಕರೆ ಇಷ್ಟೇ ಕೊರಿತದೆ, ಆ ಮಣ್ಣು ಎತ್ತಿ ಬಿಡ್ತದೆ, ಅದ್ರೊಳಗೆ ಒಂದು ಈ ಫೋಮ್ ಹಾಕ್ತಾರೆ, ಫೋಮ್ ತರ ಬರ್ತದೆ, ಈ ಗನ್ ಮಾಡಿದ ಬುರ್ ಮರೆ ಬರುತ್ತಲ್ಲ ಆ ತರ ಹಾಕ್ಬಿಟ್ಟು ಪೂರ್ತಿ ತುಂಬಿಸ್ಬಿಡ್ತಾರೆ ಅದನ್ನ, ಗಮ್ ಇದ್ದಂಗೆ ಇರ್ತದೆ, ಆ ಇದನ್ನ ಮಷಿನ್ ನಿಂದ ಹಿಡ್ಕೊಂಡ್ಬಂದು ಆ ಗೋಡೆ ಹಿಂಗೆ ನಿಲ್ಲಿಸ್ಬಿಡ್ತಾರೆ, ಹಿಂಗೆ ಅದ್ರೊಳಗೆ ನಿಲ್ಲಿಸಿ ಬರೋಬ್ಬರಿ 5-6 ನಿಮಿಷ ಗಟ್ಟಿಯಾಗ್ಬಿಡುತ್ತೆ. ಅದು ನಮ್ಮ ಫೆವಿಕಾಲ್ ಹಾಕಿದಂಗಪ್ಪ, ಅದು ಫೆವಿಕಾಲ್ ನೆಲದಲ್ಲಿ ಹಾಕಿದ್ರೆ ಹೇಗಿರುತ್ತೋ ಹಾಗೆ, ಅಷ್ಟು ಸರ್ರ ನೊರೆ ಬರಂಗ್ ಪೈಪಿಂದ ಹಾಕ್ಬಿಡ್ತಾರೆ, ನೀರು ಹಾಕಿದಂಗೆ ಹಾಕ್ಬಿಡ್ತಾರೆ, ಆ ಇಡೀ ಗೋಡೆ ತಂದು ಕೂಡಿಸ್ಬಿಡ್ತಾರೆ, ಈ ಕಡೆ ಗೋಡೆ, ಈ ಕಡೆ ಗೋಡೆ, ಈ ಕಡೆ ಗೋಡೆ, 4 ಗೋಡೆ ಕೂಡಿಸ್ಬಿಡೋದು, ಕರೆಕ್ಟ್ ಆಗಿ ಮೂಲೆಗೆಲ್ಲ ಸ್ಪ್ರೇ ಮಾಡಿ ಕೂಡಿಸ್ಬಿಡ್ತಾರೆ, ಅಂಟಚ್ಚಿ ಎಲ್ಲ ಪೇಪರ್ ಅಂಟಿಸ್ದಂಗೆ ಅಂಟಿಸ್ಬಿಡೋದು, ಮೇಲೆ ರೂಫ್ ಹಾಕ್ಬಿಡ್ತಾರೆ, ಮೇಲೆ ಏನು 2 ಅಂತಸ್ತು 3 ಅಂತಸ್ತು ಒಂದೇ ಅಲ್ಲ. ಆಮೇಲೆ ಗೋಡೆ ಕೂಡಿಸ್ತಾರೆ, ಗೋಡೆ ಕೂಡಿಸಿ ಮುಗಿದು ಈ ಗೋಡೆ ಹಾಕೋದ್ರೊಳಗೆ ಆ ಕಿಟಕಿ ಇರುತ್ತಲ್ಲ, ಕಿಟಕಿ ಬಂದ ಅವ್ನಿಗೆ ಇನ್ನೊಬ್ಬನ ಕೂಡಿಸ್ಬಿಡ್ತಾನೆ, ಕರೆಕ್ಟ್ ರೆಡಿ ಇರುತ್ತೆ ಅದೆಲ್ಲ, ಕಿಟಕಿ ಕೂಡಿಸ್ತಾನೆ. ನೀವು ನಂಬ್ಲಿಕ್ಕಿಲ್ಲ, ಫ್ಲೋರಿಂಗ್ ರೆಡಿ ಎಲ್ಲ ಆಯ್ತು,
24 ತಾಸುಗಳು ಕಾರ್ಪೆಟ್ ಕೂಡ ಹಾಕಿಟ್ಬಿಡ್ತಾರೆ ಒಳಗಡೆ. ಕಾರ್ಪೆಟ್ ಬೆಡ್ ಹಾಸಿಗೆ ಎಲ್ಲ ರೆಡಿ, ಪಕ್ಕ ಕುರ್ಚಿ ಎಲ್ಲ ರೆಡಿ ಮಾಡಿಟ್ಬಿಡ್ತಾರೆ ಮೊದಲೆಲ್ಲ ತಂದಿರ್ತಾರೆ. ಅದ್ ಅನ್ಕೊಂಡಿದ್ದೆ ನಾನು ಒಲಿಂಪಿಕ್ ಸಿಟಿ ಮಾಡೋದು ಹಿಂಗ, 10,000 ಜನಕ್ಕೆ ಇರೋಕೆ ಅನುಕೂಲ ಮಾಡ್ಬೇಕು. ಇಲ್ಲಿ ಹಾಗೆ ಮಾಡ್ತಾರೆ ನೋಡಿ, ಹೆಂಗ್ ಹೇಳ್ತಾರೆ ನೋಡಿ ಅವರು. ರಾಜರು ಬರ್ತಾರೆ, ಬರೀ ಗುಡ್ಸ ಕಟ್ಕೊಟ್ರೆ ಆಗಲ್ಲ, ರಾಜರು ತಕ್ಕದಂತ ಮನೆ ಕಟ್ಕೊಡ್ಬೇಕು ಅವ್ರಿಗೆಲ್ಲನು. ಆಮೇಲೆ ಪುರೋಹಿತರು ಬರ್ತಾರೆ, ಬ್ರಾಹ್ಮಣರು ಬರ್ತಾರೆ ಪೂಜೆ ಮಾಡಿಸೋದಕ್ಕೆ, ಅವ್ರು ಬೇಕಾದಂತ ಮನೆಗಳನ್ನು ಮಾಡಬೇಕು. ಎಲ್ಲರಿಗೂ ಬೆಳಗ್ಗೆ ತಿಂಡಿಯಿಂದ ರಾತ್ರಿ ಮಲ್ಕೊಳ್ಳೋರ್ಗೆ ಹಾಲಿನವರೆಗೂ ಎಲ್ಲ ವ್ಯವಸ್ಥೆ ಆಗ್ಬೇಕು. ಅನ್ನ ಪಾನ ಭಕ್ಷ್ಯ ಯೋಗ್ಯ ವ್ಯವಸ್ಥೆ ಆಗ್ಬೇಕು. ಅದಲ್ಲದೆ ಬೇರೆ ದೇಶದಿಂದ ಬರ್ತಾರಲ್ಲ ಜನ, ಅವ್ರು ಆಗಿನ ಕಾಲದ ತುಂಬಾ ಇತ್ತು, ಬೇರೆ ದೇಶ ಜನ ಎಲ್ಲ ಬರ್ತಾ ಇದ್ರು. ಅವ್ರಿಗೋಸ್ಕರ ದೊಡ್ಡ ದೊಡ್ಡ ವಸತಿ ಗೃಹಗಳನ್ನ ಮಾಡ್ಬೇಕು, ಹಾಸ್ಟೆಲ್ ಕಟ್ಟಬೇಕು, ಹಾಸ್ಟೆಲ್ ಬೇಕು ಅವ್ರಿಗೆ, ಅಶ್ವಶಾಲೆ ಬರಬೇಕು, ಗಜಶಾಲೆ ಬರಬೇಕು. ಅವ್ರು ಮಲ್ಕೊಳ್ಳೋಕೆ ವ್ಯವಸ್ಥೆ ಎಲ್ಲೆಲ್ಲಿ ಮಾಡ್ತೀರಿ ನೋಡಿ. ಸೈನಿಕರಿಗೆ ಬೇಕಲ್ಲ, ಅಷ್ಟೊಂದು ಜನ ಸೈನಿಕರು ಇರ್ತಾರೆ, ಅವ್ರು ಬೇಡವಾ ಇರೋದಕ್ಕೆ ಜಾಗ ಮಾಡ್ಬೇಕು. ಆಹಾರ ಸಾಮಗ್ರಿಗಳು ತಂದು ಸ್ಟಾಕ್ ಮಾಡ್ಕೋಬೇಕು, ಗೋಡೌನ್ ಕಟ್ಸ್ಬೇಕು. ಈ ಜನಕ್ಕೆ ಊಟಕ್ಕೆ ವ್ಯವಸ್ಥೆ ಆಗ್ಬೇಕಲ್ಲ, ಅಡಿಗೆ ಮಾಡೋದು ಎಲ್ಲಿ ಮಾಡ್ತೀರಿ ನೋಡಿ. ನಗರ ವಾಸಿಗಳಿಗೆ ಮತ್ತು ಗ್ರಾಮಾಂತರ ಪ್ರದೇಶದ ಬರ್ತಾರೆ ಜನ, ಹಳ್ಳಿ ಜನದ ಊಟನ ಅವ್ರಿಗೆ ತಕ್ಕಂಗೆ ಆಗ್ಬೇಕು. ಈಗ ಯಾರೋ ಬರ್ತಾರಪ್ಪ ಹಾಸನ್ನಿಂದ ಬರ್ತಾರೆ, ಅವ್ರ ಮುದ್ದೆ ಇಷ್ಟ ಅವ್ರಿಗೆ, ಜೋಳದ ರೊಟ್ಟಿ ಕೊಟ್ರೆ ಖುಷಿ ಆಗತ್ತ ಅವ್ರಿಗೆ, ಅಥವಾ ಜೋಳದ ರೊಟ್ಟಿ ತಿನ್ನೋರಿಗೆ ಹಾಸನ ಮುದ್ದೆ ಕೊಟ್ರೆ ಆಗತ್ತಾ? ಅವ್ರು ಏನ್ ಬೇಕು ಅದೇ ಊಟ ಕೊಡ್ಬೇಕು. ಅದೆಷ್ಟು ಪ್ಲಾನ್ ಮಾಡ್ತಾರೆ ನೋಡಿ. ಅಂದ್ರೆ ವಾಲ್ಮೀಕಿಗಳು ಯಾವುದನ್ನು ಮರೆಯೋದಿಲ್ಲ ಅಂತ ಇದನ್ನೊಂದು ಹೇಳ್ಬೇಕು ಸ್ನೇಹಿತರೆ. ನಾನು ಮಹಾಕಾವ್ಯ ಬರೆಯೋನ್ ಲಕ್ಷಣ ಅದು, ಮಹಾಕಾವ್ಯ ಬರೆಯೋದಂತ ದೊಡ್ಡ ಕ್ಯಾನ್ವಾಸ್, ಅದು ದೊಡ್ಡ ಕ್ಯಾನ್ವಾಸ್, ಯಾವುದನ್ನು ಮರೆಯೋಂಗಿಲ್ಲಲ್ಲಪ್ಪ. ನನ್ನ ಸ್ನೇಹಿತ ಇದ್ರು, ಇತ್ತೀಚೆಗೆ ತೀರ್ಕೊಂಡ್ರು, BKS ವರ್ಮ ಅಂತ, ಬಹುದೊಡ್ಡ ಕಲಾವಿದ. ಅವ್ರೊಂದು ಚಿತ್ರ ಬಿಡಿಸಿದ್ರು, ಮನೆಗೆ ಕರ್ಕೊಂಡು ಹೋದ್ರು ನನ್ನ ನಾಗವಾರದಲ್ಲಿ ಮನೆಗೆ ಹೋದ್ರು. ದೊಡ್ಡ ಚಿತ್ರ, ಸುಮಾರು 4x8 ಒಂದು ದೊಡ್ಡ ಕ್ಯಾನ್ವಾಸ್, ಆ ಚಿತ್ರ ಬಿಡಿಸಿದ್ದಾರೆ. ಏನ್ ಚಿತ್ರ ಅದು? ರಾಮ ವನವಾಸಕ್ಕೆ ಹೊರಟಿದ್ದಾನೆ, ರಾಮ ಲಕ್ಷ್ಮಣ ಸೀತೆ ಮೂರು ಜನ ಹೋಗಿದ್ದಾರೆ. ಆ ಗುಹಾ ಇದ್ದಾನಲ್ಲ, ಗುಹಾ ಕರ್ಕೊಂಡು ಹೋದ ಅವ್ರನ್ನ ನದಿ ದಾಟಿ ಕರ್ಕೊಂಡೋಗಿ ಒಂದು ಮರದ ಕೆಳಗೆ ಕೂತಿದ್ದಾರೆ. ರಾಮನ ಪಕ್ಕ ಸೀತೆ ಕೂತಿದ್ದಾಳೆ, ಲಕ್ಷ್ಮಣ ದೂರ ನಿಂತು ಹಿಂಗೆ ನೋಡ್ತಾ ಇದ್ದಾನೆ. ಅಲ್ಲೆಲ್ಲ ಹಳ್ಳಿ ಜನ ಇದ್ದಾರೆ. ಗುಹಾ ರಾಮನ ಕಾಲ ಹತ್ರ ಕೂತ್ಕೊಂಡು ಹೂ ಹಾಕ್ತಿದ್ದಾನೆ ನನ್ನ ಪಾದದ ಮೇಲೆ. ಅಲ್ಲಿ ಬೇಡನ ಹೆಂಡತಿಯರಿದ್ದಾರೆ, ಅವರೆಲ್ಲ ಇದ್ದಾರೆ, ಬೇರೆ ಬೇರೆ ಜನ ಇದ್ದಾರೆ. ಇಷ್ಟು ದೊಡ್ಡ ಕ್ಯಾನ್ವಾಸ್ ಚಿತ್ರ ತೆಗೆದ, ಎಲ್ಲ ಇಷ್ಟು ಚಂದ ತೆಗೆದಿದ್ರು, ಬಹಳ ಅದ್ಭುತವಾಗಿ ತೆಗೆದಿದ್ರು. ಆ ಗುಹನ ಕಣ್ಣೊಳಗೆ ಆ ಪೂರ್ತಿ ಸಮರ್ಪಣಾ ಭಾವ. ಅವನು ಹಿಂಗ ಹೂ ಹಾಕ್ತಾನೆ ಪಾದದ ಮೇಲೆ, ಬಟ್ ರಾಮನ ಮುಖ ನೋಡ್ಕೊಂಡು ಇದ್ದಾನೆ, ಕಣ್ಣಲ್ಲಿ ನೀರು ಸುರಿತಾ ಇದೆ ಅವನು ಪ್ರೀತಿಯಿಂದ. ರಾಮ ಅವನೊಂದು ಕನಿಕರದಿಂದ ನೋಡ್ತಾ ಇದ್ದಾನೆ. ಸೀತೆಗೆ ಇದೆಲ್ಲ ಹೊಸದು, ಆಕೆ ಕಣ್ಣು ನಲಗಿಸಿ ಯಾರು ಇವರು ಏನು ಅಂತೆಲ್ಲ ನೋಡ್ತಿದ್ದಾಳೆ. ಲಕ್ಷ್ಮಣನ ಹುಷಾರಾಗಿರ್ಬೇಕು, ಯಾರು ಏನ್ ಮಾಡ್ತಾರೋ, ಆಸ್ಮೋಸ ಮಾಡ್ತಾರೋ ಅಣ್ಣನಿಗೆ ಅಂಥೇಳಿ ಆ ಬಿಲ್ ಹಿಡ್ಕೊಂಡೆ ನಿಂತಿದ್ದಾನು, ಹಿಂಗೆ ಮುಖ ಬಿಗಿ ಮಾಡ್ಕೊಂಡು ನಿಂತಿದ್ದಾನೆ. ಅಂದ್ರೆ ಪ್ರತಿಯೊಬ್ಬರ ಮುಖದಲ್ಲೊಂದು ಬೇರೆ ಬೇರೆ ಭಾವನೆ. ಅಲ್ಲಿ ಹೆಣ್ಮಕ್ಳು ಇದ್ದಾರಲ್ಲ, ಗೋನ ಜೊತೆಗಿರುವಂತವ್ರು ಹೆಣ್ಮಕ್ಳು, ಅವ್ರ ಕುತೂಹಲ, ಸೀತೆ ರಾಮನ ಹೆಂಡತಿ ಅಂತ ಹೆಂಗಿದ್ದಾಳೆ ನೋಡ್ಬಿಡು, ಪಟ್ಟಣ ಹುಡುಗಿ ಈಕೆ ಹೇಗಿದ್ದಾಳೆ ನೋಡ್ಬೇಕು ಅಂತ ಅವ್ರ ಕುತೂಹಲದಿಂದ ಆಕೆ ನೋಡ್ತಿದ್ದಾರೆ. ವರ್ಮ ನನಗೆ ಇದೆಲ್ಲ ತೋರಿಸಿ ಏನ್ ಹೇಳಿದ್ರು ಗೊತ್ತಾ, ಇಲ್ಲಿ ನೋಡಿ ಸರ್ ಕೆಳಗಡೆ ಮೂಲೆಯಲ್ಲಿ ಅಂದ್ರು. ಏನಿತ್ತು ಗೊತ್ತಾ, ಒಣಗಿದ ಎಲೆ ಬಿದ್ದಿರ್ತಾವಲ್ಲ ಬೇಕಾದಷ್ಟು ಮರದ ಕೆಳಗೆ ಬಿದ್ದದ್ದು, ಒಂದು ಒಣಗಿದ ಎಲೆ ಮೇಲೆ ಒಂದು ಇರುವೆ ಇದೆ, ಇರುವೆ, ಇರುವೆ ನೆರಳು ಕಾಣುತ್ತೆ. ಗಮನಿಸ್ಬೇಕಿದ್ದ ರಾಮ ಲಕ್ಷ್ಮಣ ಸೀತೆ ಗುಹಾನ ಆ ಸಂದರ್ಭವನ್ನ ತೋರಿಸುವಂತಹ ದೊಡ್ಡ ಚಿತ್ರಕಾರ ಕಲಾವಿದ, ಆ ಮೂಲೆಯಲ್ಲಿರುವಂತ ಒಂದು ಇರುವೆ ಮರೆಯಲ್ಲ, ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾನೆ. ಇರುವೆ ಇರಬೇಕು, ಇರುವೆಗೂ ನೆರಳು ಬೇಕಲ್ವ, ಅದಕ್ಕೂ ಆ ಇರುವೆ ನೆರಳು ನೀವು ಒಣಗಿದ ಎಲೆ ಮೇಲೆ ಕಾಣುತ್ತೆ. ಕುಸರಿ ಕೆಲಸ ಅಂತ ಕರಿತೀವಿ ಇದನ್ನ, ಕುಸರಿ ಕೆಲಸ ಮರಿಬಾರ್ದು. ವಾಲ್ಮೀಕಿ ಅಂತ ಕುಸರಿ ಕೆಲಸ ಮಾಡುವಂಥವ್ರು ನೋಡಿ, ದೊಡ್ಡ ಶಾಲೆ ಮಾಡಿ ಅಂದ್ರು ಆಯ್ತು, ಅದ್ರ ಮುಗಿದು ಹೋಗ್ತಿತ್ತು. ಹಾಗಲ್ಲ, ಏನೇನ್ ಮಾಡ್ಬೇಕು ಅಂತ ಹೇಳ್ತಾರೆ ಅವ್ರು. ಯಾರ್ಯಾರು ಬರ್ತಾರೆ ನೋಡಿ, ನಗರದವರೆಗೂ ಗ್ರಾಮಾಂತರ ಪ್ರದೇಶದಿಂದ ಬರೋವರೆಗೂ ಅವರಿಗೆ ಬೇಕಾದಂತ ಒಳ್ಳೆ ಭೋಜನಗಳನ್ನ ತಯಾರು ಮಾಡ್ಬೇಕು, ಮತ್ತೆ ಎಲ್ರು ಮರ್ಯಾದೆಯಿಂದ ಸಂತರ್ಪಣೆ ಮಾಡ್ಬೇಕು. ಅಸಡ್ಡೆಯಿಂದ ಮಾಡೋದಲ್ಲ, ಬಹಳ ಚೆನ್ನಾಗಿ ಹೇಳ್ತಾರೆ, ಇರೋ ತಮಾಷೆ ಮಾಡಿ ಅಸಡ್ಡೆಯಿಂದ ಮಾಡಿದ್ರೆ ಯಜಮಾನಿಗೆ ಹೆಸರು ಕೆಟ್ಟ ಬರುತ್ತೆ. ಈಗ ಆಗೋದು ಹಾಗೆ ಅಲ್ವಾ ಸ್ವಾಮಿ? ಯಾವನೊಬ್ಬ ಬಸ್ ಡ್ರೈವರು ಹೊರಟ ನೋಡಿ ತಗಾರ ಅಂತ ಹಾಯಿಸ್ಬಿಡ್ತಾನೆ ಎಲ್ಲೋ, ಜನ ಏನಂತಾರೆ, ಏ ಬಸ್ ಡ್ರೈವರ್ಸ್ ಹೆಂಗ್ರಿ ಇವರು ಅಂತಾರೆ. ಮಾಡಿದ ತಪ್ಪು ಒಬ್ಬ, ಹೆಸರು ಬರುತ್ತೆ ಎಲ್ಲ ಬಸ್ ಡ್ರೈವರ್ಸ್ ಬರುತ್ತೆ. ಒಬ್ಬ ಆಟೋ ರಿಕ್ಷಾ ಡ್ರೈವರ್ ಚೆನ್ನಾಗಿ ನಡ್ಕೊಳ್ದೆ ಹೋದ್ರೆ ಅಯ್ಯೋ ಆಟೋ ರಿಕ್ಷಾ ಡ್ರೈವರೇ ಹಾಗೆ ಅನ್ಬಿಡ್ತಾರೆ. ತಪ್ಪು ಮಾಡಿದವನು ಒಬ್ಬನು, ಅದ್ ಹೆಸರು ಬರೋದು ಇಡೀ ಆ ಸಮಾಜಕ್ಕೆ ಬರುತ್ತೆ. ಹಾಗೆ ನೋಡಿಲ್ವಾ ನೀವು? ಅದಕ್ಕೆ ಎಷ್ಟು ಜವಾಬ್ದಾರಿ ಹೇಳ್ತಾರೆ ಅಂದ್ರೆ, ನೋಡು ನೀ ಹಗುರವಾಗಿ ಮಾಡಬಾರ್ದು, ಎಲ್ಲ ವರ್ಣದವರು ಬರ್ತಾರೆ, ಎಲ್ಲರೂ ಮರ್ಯಾದೆ ನೋಡ್ಕೋಬೇಕು. ನೀವು ಮರ್ಯಾದೆ ನೋಡ್ಕೊಳ್ಳದೆ ಹೋದ್ರೆ ಹೆಸರು ಬರೋದು ಯಾರಿಗೆ ಗೊತ್ತಾ? ದಯವಿಟ್ಟು ಗಮನಿಸಿ ಸ್ನೇಹಿತರೆ, ಇದನ್ನ ಮನೆಗೆ ಒಬ್ಬ ಎಲೆಕ್ಟ್ರಿಕ್ ಮೀಟರ್ ನೋಡಕ್ ಬರ್ತಾನೆ, ಹೊರಟೊರಟಾಗಿ ಮಾತಾಡ್ತಾನೆ, ಏ
ಈ ಕೆಬಿ ಮೀಟರ್ ರೀಡರ್ ಹೆಂಗೆ ಅಂದ್ಬಿಡ್ತೀವಿ ನಾವು. ಹೆಸರು ಯಾರಿಗೆ ಬಂತು? ಕೆಬಿಗೆ ಬಂತು. ಮಾಡಿದವ್ರು ಕೆಬಿ ಅವರೆಲ್ಲ, ಯಾರೋ ಒಬ್ಬ ಮಾಡಿದವನು. ಅದಕ್ಕೆ ಅವ್ರು ಹೇಳ್ತಾರೆ, ನೀವೇನಾದ್ರೂ ಅಶ್ರದ್ಧೆಯಿಂದ ವಿನೋದದಿಂದ ಮಾಡಿದ್ರೆ ಕೆಟ್ಟ ಹೆಸರು ಬರೋದು ದಶರಥನಿಗೆ ನೆನ್ಪಿಟ್ಕೋಬೇಕು, ಅವನು ಕೆಟ್ಟ ಹೆಸರು ಬರುತ್ತೆ. ಮಾಡಬಾರ್ದು, ಯಾರಿಗೂ ಕಾಮಕ್ರೋಧ ವಶವಾಗಿ ಅಪಮಾನವನ್ನು ಮಾಡಬಾರ್ದು. ಇದಲ್ಲದೆ ವಾಲಂಟಿಯರ್ಸ್ ಇದ್ದಾರಲ್ಲ, ಎಷ್ಟೊಂದು ಜನ ಓಡಾಡೋರು, ಯಾಗ ಕಾರ್ಯ ಮಾಡೋರು, ಸ್ವಯಂ ಸೇವಕರಿದ್ದಾರೆ, ಅವ್ರಿಗೆ ಕೂಡ ವಿಶೇಷವಾದ ಉಪಚಾರವನ್ನು ಮಾಡಬೇಕು. ಅವರೇ ತಾನೇ ಓಡಾಡಿ ಮಾಡೋರು, ಅವ್ರಿಗೆಲ್ಲ ನೋಡ್ಕೋಬೇಕು. ಮತ್ತಿನ್ನೊಂದು, ಎಲ್ಲರಿಗೂ ಹಣ ಕೊಡಬೇಕು, ಊಟ ಕೊಡಬೇಕು, ತೃಪ್ತರನ್ನಾಗಿ ಮಾಡಬೇಕು. ಕೆಲಸ ಎಲ್ಲ ನಿರಾತಂಕವಾಗಿ ಆಗುವ ಹಾಗೆ ಜವಾಬ್ದಾರಿಯಿಂದ ಪ್ರೀತಿಯಿಂದ ಕಾರ್ಯನಿರ್ವಹಿಸಬೇಕು ಅಂತ ಹೇಳಿದರು. ವಶಿಷ್ಠರಿಗೆ ಎಲ್ಲರೂ ಮಾತು ಕೊಟ್ಟರು, ಆಯ್ತು ಸ್ವಾಮಿ, ತಾವು ಹೇಳಿದ್ದೀರಿ ಹಾಗೆ ಮಾಡ್ತೀವಿ, ಇನ್ ಯಾವುದಕ್ಕೂ ಕೊರತೆ ಆಗದೆ ನೋಡ್ಕೋತೀವಿ ಅಂದರು. ಆಮೇಲೆ ಸುಮಂತ್ರನ್ ಕರೀತಾರೆ ವಶಿಷ್ಠರು. ಸುಮಂತ್ರ ಅಂದ್ರೆ ಎಷ್ಟು ಇಂಪಾರ್ಟೆಂಟ್ ಅಂತ ಈಗ ಹೇಳ್ತಾ ಬಂದಿದ್ದೀನಿ ನಾನು. ಸುಮಂತ್ರನ ಹೇಳಿದ ದಶರಥನ ಹೇಳಿದ ಹಾಗೆ ಅಷ್ಟರ ಮಟ್ಟಿಗೆ ಸುಮಂತ್ರ ಹೇಳ್ತಾರೆ, ನೋಡು ಸುಮಂತ್ರ, ಇದು ನಿನ್ನ ಜವಾಬ್ದಾರಿ, ಇದು ನೀನು ಮುಖ್ಯಮಂತ್ರಿ. ಇಲ್ಲಿ ಭೂಮಂಡಲದಲ್ಲಿರುವಂತಹ ಎಲ್ಲ ಧಾರ್ಮಿಕರಾದ ಸಕಲ ರಾಜರುಗಳಿಗೆ ಇನ್ವಿಟೇಷನ್ ಹೋಗ್ಬೇಕು, ಆಮಂತ್ರಣ ಹೋಗ್ಬೇಕು, ಎಲ್ಲ ರಾಜರಿಗೆ ಹೋಗ್ಬೇಕು. ದೇಶ ವಿದೇಶದಲ್ಲಿರುವಂತಹ ಎಲ್ಲ ಎಲ್ಲ ವರ್ಣಗಳ ಜನ ಇದ್ದಾರೆ, ಅವ್ರನ್ನೆಲ್ಲ ಕರೆಸ್ಬೇಕು. ಸಾವಿರಾರು ಸಂಖ್ಯೆಯಲ್ಲಿ ಬರ್ಬೇಕು ಅವರೆಲ್ಲ. ಅಷ್ಟೇ ಅಲ್ಲ, ಇನ್ನೊಂದು ಕೆಲವರು VIPs ಇದ್ದಾರೆ, ಇನ್ನು ನೋಡಿರ್ಬೇಕು. ಮದುವೆಗೆ ಇನ್ವಿಟೇಷನ್ ಕೊಡಕ್ ಹೋಗ್ತೀವಿ ನಾವು, ಮನೆಯಲ್ಲಿ ಮದುವೆ ಇದೆ, ಎಲ್ರಿಗೂ ಬೈ ಪೋಸ್ಟ್ ಕಳಿಸ್ಬಿಡ್ತೀವಿ, ಕೆಲವ್ರು ಫೋನ್ ಮಾಡಿ ಹೇಳ್ತೀವಿ, ಕೆಲವು ವಾಟ್ಸಪ್ ಮೆಸೇಜು ಸಾಕು, ಬಂದ್ಬಿಡಿ ದಯವಿಟ್ಟು, ಇದನ್ನೇ ಅದು ಬಹಳ ಚೆನ್ನಾಗಿದೆ, ಇದನ್ನೇ ವೈಯಕ್ತಿಕ ಆಹ್ವಾನ ಒಂದು ಬನ್ನಿಸಿ ದಯವಿಟ್ಟು ಬರಬೇಕು ಅಂತ ಕೇಳ್ಕೊಂಡ್ಬಿಡ್ತೀವಿ. ಆದ್ರೆ ಕೆಲವರನ್ನ ಮಾತ್ರ ಮನೆಗೆ ಹೋಗೇ ಕರ್ತು ಬರ್ತೀವಿ, ಅವ್ರಿಗೂ ಹಾಗೆ ಕಳಿಸ್ಬೋದಾಗಿತ್ತಲ್ಲ. ಎಲ್ಲ ಬಹಳ ಇಂಪಾರ್ಟೆಂಟ್, ಅವ್ರು ದೊಡ್ಡವರು, ಅವ್ರ ಮನೆಗೆ ಹೋಗೇ ಕರಿಬೇಕು. ಹಂಗೆ ಹೇಳ್ತಾ ಅಷ್ಟು ಚಂದ ಹೇಳ್ತಾ ನೋಡಿ, ಎಲ್ರು ಕಳಿಸ್ತೀಯಪ್ಪ, ನಿಮ್ಮ ಶಿಷ್ಯರನ್ನು ಕಳಿಸಿ ಕರೆಸು. ಮಿಥಿಲಾಧಿಪತಿಯಾದ ಜನಕ ರಾಜ ಇದ್ದಾನಲ್ಲ, ಜನಕ ಮಹಾರಾಜ, ಅವನು ಶೂರ ಸತ್ಯವಾದಿ ಮನುಷ್ಯ, ವೇದಗಳಲ್ಲಿ ಸಕಲ ಶಾಸ್ತ್ರದಲ್ಲಿ ಪಾರಂಗತನಾದವನು, ಅವನು ರಾಜರ್ಷಿ ಆಗಿದ್ದವನು, ರಾಜ ಆದ ಋಷಿ ಇದ್ದಂಗಿದ್ದಾನೆ, ಅವನು ವಿದ್ವಾಂಸ. ಆ ಮಹಾಪುರುಷನ ಬಳಿಗೆ ನೀನೇ ಹೋಗ್ಬೇಕು ಪರ್ಸನಲ್ ಆಗಿ, ಹೆಂಗ್ ಸ್ಪೆಸಿಫಿಕ್ ವರ್ಕ್ ಕೊಡ್ತಾರೆ ನೋಡಿ, ಇವ್ ನೀನೇ ಹೋಗಿ ಕರ್ಕೊಂಡ್ಬರ್ಬೇಕು, ಅವ್ರನ್ನ ಸತ್ಕಾರ ಮಾಡಿ ಕರ್ಕೊಂಡ್ಬರ್ಬೇಕು. ಅವನು ದಶರಥನಿಗೆ ಮೊದಲಿಂದ ಸ್ನೇಹಿತ, ಬಂಧು. ಅದಕ್ಕೆ ಹೇಳ್ತಿದ್ದೀನಿ, ಅವನಿಗೊಂಚೂರು ಅಪಮಾನ ಆಗ್ಲಾರ್ದಾಗೆ ಅಲ್ಲಿಗೆ ಹೋಗಿ ಕರ್ಕೊಂಡ್ಬರ್ಬೇಕು. ಹಾಗೇನೆ ದಶರಥ ಇನ್ನೊಬ್ಬ ಮಿತ್ರ ಇದ್ದಾನೆ, ಪ್ರಿಯವಾಗಿ ಆಗಿದ್ದಾನೆ, ಸದಾಚಾರಿ ಆಗಿದ್ದಾನೆ, ದೇವ ಸಮಾನನಾಗಿದ್ದಾನೆ, ಕಾಶಿ ರಾಜ. ಕಾಶಿ ರಾಜನ ಕರ್ಕೊಂಡ್ಬರ್ಬೇಕು. ಮತ್ತಿನ್ನೊಂದು, ಈ ಮಹಾರಾಜನಿಗೆ ಮಾವ ಇದ್ದಾನಲ್ಲ, ಸಣ್ಣ ಮಾಮ, ಕೆಕೆಯ ರಾಜ, ಕೈಕೇಯಿ ತಂದೆ, ಅವನು ಕೂಡ ಹೋಗಿ ಕರ್ಕೊಂಡ್ಬರ್ಬೇಕು. ಯಾಕಂದ್ರೆ ವೃದ್ಧನಾಗಿದ್ದಾನೆ, ವಯಸ್ಸಾಗಿದೆ, ಪ್ರೀತಿಯಾಗಿದ್ದಾನೆ, ಕರ್ಕೊಂಡ್ಬರ್ಬೇಕು. ಇನ್ನೊಬ್ಬನು ಬಿಡುವಂಗಿಲ್ಲ, ರೋಮಪಾದ. ರೋಮಪಾದನ ಮೂಲಕನೇ ಋಷ್ಯಶೃಂಗ ಬಂದದ್ದು, ಶೃಂಗ ಬಂದದ್ದು ಇಲ್ಲಿ. ಆದ್ರಿಂದ ನೀನು ಹೋಗಿ ರೋಮಪಾದನನ್ನು ಕರ್ಕೊಂಡ್ಬರ್ಬೇಕು. ಇದಲ್ಲದೆ ಪೂರ್ವ ದಕ್ಷಿಣ ಎಲ್ಲ ಸಮಸ್ತ ನರೇಂದ್ರರಿದ್ದ, ಎಲ್ಲೆಲ್ಲ ರಾಜರಿದ್ದಾರೋ, ಸಣ್ಣ ರಾಜ್ಯ ದೊಡ್ಡ ರಾಜ್ಯ ಯಾರಿದ್ದಾರೋ, ಎಲ್ಲರನ್ನು ಕೂಡ ಬರೋದಕ್ಕೆ ಆಹ್ವಾನ ಮಾಡಬೇಕು. ಒಟ್ಟಿನಲ್ಲಿ ಏನಪ್ಪ ಅಂದ್ರೆ, ದಶರಥ ಮಹಾರಾಜನಿಗೆ ಪ್ರಿಯರಾದಂತಹ ಯಾವ ಒಬ್ಬ ರಾಜ ಕೂಡ ಬಿಡುವಂಗಿಲ್ಲ. ಅವರೆಲ್ಲ ಪರಿವಾರ ಸಮೇತವಾಗಿ ಬರಬೇಕು, ಒಬ್ಬೊಬ್ಬರೆಲ್ಲ ಪರಿವಾರ ಸಮೇತವಾಗಿ ಬರಬೇಕು. ಇಳ್ಕೊಳ್ಳೋಕ್ಕೆಲ್ಲ ವ್ಯವಸ್ಥೆ ಮಾಡಬೇಕು, ಅದಕ್ಕೆ ಇಳ್ಕೊಂಡು ಹೇಳಬೇಕು ಇದು ರಾಜಾಜ್ಞೆ ಅಂತ ತಿಳ್ಕೊಂಡು. ಮತ್ತಿನ್ನೊಂದು, ಯಾವುದೋ ರಾಜನ ಕರಿಕೆ ಯಾರ್ಯಾರನ್ನು ಕಳಿಸ್ಬೇಡ. ಗೊತ್ತಿರ್ತದೆ ನಮಗೆ ಯಾರನ್ನು ಕಳಿಸೋಕೆ, ಯಾರು ಕಳಿಸ್ಬೇಕು ಗೊತ್ತಿರುತ್ತೆ ಅಲ್ವಾ. ತುಂಬಾ ದೊಡ್ಡವರು ತುಂಬಾ ದೊಡ್ಡವ್ರಿಗೆ ಹೋಗ್ಬೇಕು, ನಡುವಿನವ್ರು ಹೋಗ್ಬೇಕು. ಅವರವ್ರ ಮಟ್ಟ ನೋಡಿಕೊಂಡು ಸರಿಯಾದ ಯೋಗ್ಯರಾದ ವ್ಯಕ್ತಿಗಳನ್ನ ಕಳಿಸಿ ಅವ್ರನ್ನೆಲ್ಲ ಬರಮಾಡಿಕೊಳ್ಬೇಕು ಅಂತ ಹೇಳ್ತಾ ದೂತರೆಲ್ಲ ಕಡೆ ಹೋದ್ರು. ಸುಮಂತ್ರನು ಹೋದ, ಎಲ್ಲ ಕಡೆ ಹೋಗಿ ಆಮಂತ್ರಣ ಕೊಟ್ಟು ಬಂದ. ಎಲ್ಲ ತಮ್ಗೆ ಕೊಟ್ಟಂತ ಆದ್ಯ ಕೊಟ್ಟಂತ ಕಾರ್ಯಗಳನ್ನೆಲ್ಲ ವಾಲಂಟಿಯರ್ಸ್ ಎಲ್ಲ ಮಾಡಿ ವಶಿಷ್ಠರಿಗೆ ಹೇಳಿದ್ರು, ಸ್ವಾಮಿ ನೀವೇನ್ ಹೇಳಿದ್ದೀರಿ ಎಲ್ಲ ಮಾಡಿದ್ದೀವಿ, ಯಾವುದನ್ನು ಅಸಡ್ಡೆಯಿಂದಾಗ್ಲಿ ತಮಾಷೆಯಿಂದಾಗಿ ಮಾಡಿಲ್ಲ, ಎಲ್ಲ ಚೆನ್ನಾಗಿ ಮಾಡಿದ್ದೀವಿ. ನೀವು ಹೇಳಿದ್ರಿ ಅಸಡ್ಡೆಯಿಂದ ಮಾಡಿದ್ರೆ ದಾನ ಕೊಟ್ಟವನಿಗೆ ಅಪಮಾನ ಆಗತ್ತೆ ಅಂತೆ, ಅಂತ ಯಾವುದು ಮಾಡಿಲ್ಲ ನಾವು. ಇನ್ನೆಲ್ಲ ಬರೋಕ್ ಶುರು ಮಾಡ್ತಾರೆ, ನೋಡ್ಬೇಕು ಹೆಂಗಿತ್ತು ಅಂತ. ತಾವು ನೋಡಿದ್ದೀರಿ, ಈಗ ರಾಮ ದೇವಸ್ಥಾನ ಪ್ರತಿಷ್ಠಾಪನೆ ಆದಾಗ 3 ದಿವಸ ಹಿಂದೆ ಇನ್ನೂ ಬಿಲ್ಡಿಂಗ್ ಸ್ಕ್ಯಾಫೋಲ್ಡಿಂಗ್ ಎಲ್ಲ ಕಾಣಿಸ್ತಾ ಇತ್ತು, ಮೇಲೆ ಕಟ್ತಾ ಇದ್ರು, ರಿಪೇರಿ ಆಗ್ತಾ ಇತ್ತು. ಏನಪ್ಪ ಇದು ಬಂದ್ಬಿಡ್ತಲ್ಲ ಹತ್ರ, ರೆಡಿ ಆಗತ್ತೆ ಅಷ್ಟೊತ್ತಿಗೆ ಅಂತ ಅನಿಸ್ತಾ ಇತ್ತು. ಆದ್ರೆ ಅವತ್ತಿನ ದಿವಸ ಎಲ್ಲ ರೆಡಿ, ಹೂವಿನ ಅಲಂಕಾರ ಆಗಿದೆ, ಬಂದವರು ಎಲ್ಲರಿಗೂ ಊಟದ ಅರೇಂಜ್ಮೆಂಟು, ಡೈನಿಂಗ್ ಎಲ್ಲ ಆಗಿದೆ, ರೆಡಿ ಆಗಿದೆ. ಹಾಗೆ ಇಲ್ಲಿ ರೆಡಿ ಮಾಡಿದ್ದಾರೆ, ಜನ ಬರೋಕ್ ಶುರು ಆಯ್ತು, ಯಜ್ಞೆ ಸಮಯ ಹತ್ರ ಬಂತು ಅಂತ. ಬಂದವರು ಏನ್ ಬರ್ತಾರೆ, ಬರಿಗೈಲೆ ಬರ್ತಾರೆ ಅವರು, ರಾಜನ್ ನೋಡಕ್ ಬಂದವರು. ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಮುತ್ತು ರತ್ನಗಳನ್ನು ತಗೊಂಡ್ಬರ್ತಾ ಇದ್ರಂತೆ, ಹಣ ತಗೊಂಡ್ಬರ್ತಾ ಇದ್ರು, ತಂದ್ಕೊಡ್ಬೇಕು, ಕಾಣಿಕೆ ಕೊಡ್ಬೇಕಲ್ಲ ರಾಜನಿಗೆ. ಹೇಳ್ತಾರೆ ಹೇರಳವಾದ ರತ್ನಗಳನ್ನ ಧನವನ್ನ ತಂದು ಕೊಟ್ಟರಂತೆ. ವಶಿಷ್ಠ ಮುನಿಗಳು ಖುಷಿಯಾಗಿ ದಶರಥನ ಹೇಳಿದ್ರಂತೆ, ನೋಡಪ್ಪ ಮಹಾರಾಜ, ನಿನ್ನ ಅಪ್ಪಣೆಯಂತೆ
ನಿನ್ನ ಆಹ್ವಾನದ ಮೇರೆಗೆ ಇವರೆಲ್ಲ ಬಂದಿದ್ದಾರೆ. ನನ್ನ ತೋಚಿದ ಹಾಗೆ ಸತ್ಕಾರ ಮಾಡಿದ್ದೀನಿ. ಕಾರ್ಯಕರ್ತರೆಲ್ಲ ಅಗ್ನಿ ಕಾರ್ಯಗಳಿಗೆ ಏನ್ ಬೇಕೋ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಯಾಗ ಮಾಡೋದಕ್ಕೆ ನೀನ್ ಶಾಲೆಗೆ ಹೊರಡ್ಬೇಕಿನ್ನ, ಇನ್ ಹೊರಡ್ಬೇಕು, ಎದ್ನೇ ಶಾಲೆಗೆ ಹೊರಡ್ಬೇಕು. ಹೇಗೆ ಸೃಷ್ಟಿ ಮಾಡಿದ್ದಾರೆ ಗೊತ್ತೇನೋ, ದಯವಿಟ್ಟು ಗಮನಿಸ್ಬೇಕು ಅಂತ. ದಶರಥ ಹೋಗಿಲ್ಲ ಅಂದಂಗೆ ಆಯ್ತಾರ ಅಲ್ಲಿ ವಶಿಷ್ಠ ವರ್ಣನೆ ಮಾಡ್ತಿದ್ದಾರೆ. ಹೇಗಾಗಿದೆ ಗೊತ್ತೇನೋ, ಎದ್ನೇ ಶಾಲೆ ಮಾನಸ ಸೃಷ್ಟಿ ಮೇಲೆ ಮನುಷ್ಯ ಸರಸ್ವತಿನೇ ತಾನೇ ಮಾಡಿದ್ಲೋ ಅಥವಾ ದೇವತೆಗಳೇ ಮಾಡಿದ್ರು ಅನ್ನುವಷ್ಟು ಚಂದ ಯಾಗಶಾಲೆ ನಿರ್ಮಾಣ ಆಗಿದೆ, ಅದನ್ನ ನೋಡ್ಬೇಕು ನೀನು. ಆಗ ದಶರಥ ಋಷ್ಯಶೃಂಗರ ಕಡೆ ಹೋಗಿ ಅವರ ಅನುಮತಿ ತಗೊಂಡು ಶುಭ ನಕ್ಷತ್ರದಲ್ಲಿ ಒಳ್ಳೆಯ ಮುಹೂರ್ತದಲ್ಲಿ ಯಜ್ಞ ಶಾಲೆಗೆ ಹೊರಟ. ಅವನ ಜೊತೆಗೆ ವಶಿಷ್ಠರು ಎಲ್ಲ ವಶಿಷ್ಠರನ್ನು ಕರ್ಕೊಂಡು ಹೋದ್ರು. ಹಾಗೆ ದಶರಥ ಮಹಾರಾಜನ ಜೊತೆಗೆ ಅವನ 3 ಜನ ಪತ್ನಿಯರು ಕೂಡ ಯಜ್ಞ ದೀಕ್ಷೆಯನ್ನು ತಗೊಂಡು ಯಾಗಶಾಲೆಗೆ ಬಂದ್ರು ಅನ್ನೋ ಹೊತ್ತಿಗೆ 13ನೇ ಸರ್ಗ ಮುಗಿತದೆ.